मुनिरत्न केस राजणिगू ढव ढव शुरुआत केल राजकीय व्यक्ति एसआईटी नोटिस अंत साध्यते एंब माहिती लभ्य आगता है। मुनिरत्न केस राजणिगू तेरेमरी ढव ढव शुरुआत केल राजकीय व्यक्ति कूड़ा एसआईटी नोटिस साध्यते केल राजणिगळ प्रस्ताप माडिदारे संत्रस्ते एंब माहिती लभ्य आगता है। संत्रस्तेय हेळिकेयन्न आधरिसि एसआईटी नोटिस कोट्टु विचारणे नडेसो अंत साध्यते इदे। हेच्चिन माहिती नीडतरे नम्म प्रतिनिधि प्रज्वल नेर संपर्ककक्के जॉइन आगिदारे। प्रज्वल, ईग संत्रस्तेय दूरिन हिन्नेलेयल्लि मुनिरत्नर बंधन आगिदे, प्रकरणवन्न राज्य सरकार एसआईटी गे वहिसिद्दागिदे। ईग इदे प्रकरणदल्लि ಕೆಲವೊಂದಿಷ್ಟು ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಢವಡವ ಶುರುವಾಗಿರೋ ಅಂತದ್ದು, ಹಾಗಾದ್ರೆ ಆ ರಾಜಕಾರಣಿಗಳು ಯಾರು? ಎಸ್ಐಟಿ ಅವರಿಗೂ ಕೂಡ ನೋಟಿಸ್ ನೀಡುವಂತ ಸಾಧ್ಯತೆ ಇದೆಯಾ ಪ್ರಜ್ವಲ್? ಮಧುಸೂದನ್, ಈಗಾಗಲೇ ಎಸ್ಐಟಿ ಮುನಿರತ್ನ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸ್ತಾ ಇದೆ. ಸಂತ್ರಸ್ತೆಯಿಂದ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು. ಸಂತ್ರಸ್ತೆ ಈ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನು ಹೇಳಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ಈಗ ಮಾಡ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ನಾವು ಪ್ರಮುಖವಾಗಿ ಗಮನಿಸುತ್ತಾ ಹೋದ್ರೆ, ಸಂತ್ರಸ್ತ ಮಹಿಳೆ ಏನಿದ್ದಾಳೆ, ಆಕೆ ಸಾಕಷ್ಟು ಜನರ ಹೆಸರನ್ನು ಕೂಡ ಹೇಳಿರುವಂತದ್ದು, ಅಂದ್ರೆ ರಾಜಕಾರಣಿಗಳಿಗೂ ಕೂಡ ಈ ರೀತಿಯಲ್ಲಿ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅನ್ನುವಂತ ಒಂದು ವಿಚಾರವನ್ನ ಆಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಆ ಒಂದು ನಿಟ್ಟಿನಲ್ಲಿ ಅವರು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿರುವಂತದ್ದು, ಅವರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿದೆ ಅಂತಾನೆ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ಅವರೇನಾದರೂ ಅಂದ್ರೆ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ರೆ ಯಾವಾಗ ಈ ರೀತಿಯ ಒಂದು ಘಟನೆ ಆಯಿತು, ಅದೇ ರೀತಿಯಲ್ಲಿ ನೀವೇನಾದ್ರು ಪ್ರಕರಣವನ್ನು ದಾಖಲಿಸ್ತೀರಾ, ಯಾವ ರೀತಿಯಲ್ಲಿ ಹಾಗಾದ್ರೆ ನೀವು ಹನಿ ಟ್ರ್ಯಾಪ್ಗೆ ಒಳಗಾದ್ರಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಸಂತ್ರಸ್ತೆ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ವಿಚಾರವನ್ನು ಹೇಳ್ತಾ ಇರುವಂತದ್ದು, ಸಾಕಷ್ಟು ಜನ ಇದರಲ್ಲಿ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ, ಅವ್ರು ಯಾರು ಕೂಡ ಮುಂದೆ ಬರ್ತಾ ಇಲ್ಲ, ನನಗೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಟ್ಟರೆ ನಾನು ಖಂಡಿತವಾಗಿಯೂ ಕೂಡ ಅವರ ಹೆಸರನ್ನು ಕೂಡ ಹೇಳ್ತೀನಿ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿದ್ರು. ಅದೇ ರೀತಿಯಲ್ಲಿ ಕೆಲವು ಅಧಿಕಾರಿಗಳಿಗೂ ಕೂಡ ಈ ಒಂದು ತನಿಖೆಯ ಬಿಸಿ ಏನಿದೆ ಅದು ತಟ್ಟುತ್ತೆ ಅಂತಲೇ ಹೇಳಲಾಗ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಆಕೆ ಕೆಲವೊಂದಿಷ್ಟು ಅಧಿಕಾರಿಗಳ ಹೆಸರನ್ನು ಕೂಡ ಹೇಳಿದ್ದಾರೆ, ಇವರನ್ನ ಬಳಸಿಕೊಂಡು ಮುನಿರತ್ನ ಅವರು ಹನಿ ಟ್ರ್ಯಾಪ್ ಅನ್ನು ಮಾಡಿದ್ದಾರೆ ಅನ್ನುವಂತ ಒಂದು ವಿಚಾರವನ್ನು ಕೂಡ ಆಕೆ ಹೇಳ್ತಾ ಇರೋದ್ರಿಂದಾಗಿ ಅವರು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅವರಿಂದಲೂ ಕೂಡ ಹೇಳಿಕೆಯನ್ನು ಪಡೆಯುವಂತ ಒಂದು ಅವಶ್ಯಕತೆ ಇರುತ್ತೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಅವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಯುವಂತ ಒಂದು ಸಾಧ್ಯತೆ ಇದೆ, ಅದು ಕೂಡ ದಟ್ಟವಾಗಿರುವಂತದ್ದು. ಕೇವಲ ಇಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ನಡೆಸೋದಿಲ್ಲ, ಅದನ್ನು ಹೊರತುಪಡಿಸಿ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆಯೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸುವಂತ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಹಿರಿಯ ಅಧಿಕಾರಿಗಳೊಂದಿಗೆ ಈಗಾಗಲೇ ಚರ್ಚೆಯನ್ನು ಕೂಡ ನಡೆಸಲಾಗಿರುವಂತದ್ದು, ಅಂದ್ರೆ ಯಾರ್ಯಾರಿಗೆ ನೋಟಿಸ್ ಅನ್ನು ಕೊಡಬೇಕು, ಯಾರನ್ನ ವಿಚಾರಣೆಗೆ ಕರಿಬೇಕು, ಇದರಲ್ಲಿ ಯಾರ್ಯಾರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅಥವಾ ಯಾರಾದರೂ ಮುನಿರತ್ನ ಅವರೊಂದಿಗೆ ಕೈ ಜೋಡಿಸಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾ ಇರೋದ್ರಿಂದಾಗಿ ಅದ್ರ ಬಗ್ಗೆಯೂ ಕೂಡ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಪಡೆಯುವಂತಹ ಒಂದು ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿರುವಂತದ್ದು. ಸದ್ಯದ ಮಟ್ಟಿಗೆ ಸಂತ್ರಸ್ತೆ ಹೇಳಿರುವಂತಹ ಹೆಸರುಗಳನ್ನು ಆಧರಿಸಿ ಅವರಿಗೂ ಕೂಡ ನೋಟಿಸ್ ಕೊಡುವಂತಹ ಒಂದು ಸಾಧ್ಯತೆ ಇದೆ ಅನ್ನುವಂತಹ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ. ಪ್ರಜ್ವಲ್, ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.